ಇವತ್ತು ಕಾಯಕ ಯೋಗಿ ಹಾಗೆ ಅಂತಂದಾಗ ಕಾಯಕ ನಾವೆಲ್ಲ ಮಾಡ್ತೀವಿ, ನಮ್ಮ ಹೆಂಡತಿ ಮಕ್ಕಳು ಸಾಕೊಳ್ಳೋಕ್ಕೆ, ನಮಗೆ ಮನೆ ಮಾಡ್ಕೊಳ್ಳೋಕ್ಕೆ, ನಮ್ಮ ಹೆಂಡತಿ ಮಕ್ಕಳಿಗೆ ಚಿನ್ನ ಖರೀದಿ ಮಾಡಲಿಕ್ಕೆ, ಆಸ್ತಿ ಮಾಡಲಿಕ್ಕೆ ನಾವೆಲ್ಲ ಕಾಯಕ ಮಾಡ್ತೀವಿ. ಆದರೆ ಕಾಯಕ ಇನ್ ದಿ ಪಬ್ಲಿಕ್ ಕಂಟೆಕ್ಸ್ಟಲ್ಲಿ ಉಪಯೋಗಿಸಿರ್ತಕ್ಕಂಥ ಕಾಯಕನೇ ಬೇರೆ. ಆ ಕಾಯಕ ಯಾವುದು? ಆ ಕಾಯಕ ಯಾವುದಪ್ಪ ಹಾಗೆ ಅಂತಂದರೆ ಯೋಗಿ. ಯಾರು ಯೋಗಿ ಮಾಡೋರು? ಯೋಗಿಗೆ ಫ್ಯಾಮಿಲಿ ಇಲ್ಲ, ಯೋಗಿಗೆ ಬೇರೆಯವರ ಚಿಂತೆ ಇಲ್ಲ. ಆದರೆ ಯೋಗಿಗೆ ಚಿಂತೆ ಇರತಕ್ಕಂಥದ್ದು ಸಮಾಜದ ಚಿಂತೆ, ಸಾರ್ವಜನಿಕರ ಚಿಂತೆ, ಎಲ್ಲರ ಚಿಂತೆ. ಎಲ್ಲರ ಚಿಂತೆ ಯಾವಾಗ ಆಗ್ತದೋ ಅಂಥವನ್ನೇ ಯೋಗಿ ಆಗೋಕ್ಕೆ ಸಾಧ್ಯ. ಪ್ರಾಯಶಃ ಕಾಯಕ ಯೋಗಿನೂ ಅಂಥದ್ದೇ ಒಂದು ಚಿಂತನೆಯಲ್ಲಿ ತೊಡಗಿರತಕ್ಕಂಥ ಒಂದು ಸಂಸ್ಥೆ ಅಂದರೆ ತಪ್ಪಾಗಲಾರದು. ಅಂಥದ್ದೇ ಒಂದು ಚಿಂತೆಯನ್ನು ಮಾಡಿಕೊಂಡಿದ್ದಾರೆ. ಕಾಯಕ ಯೋಗಿ ಸಂಸ್ಥೆ ನನ್ನನ್ನು ಆಹ್ವಾನಿಸಿದಾಗ ಪ್ರೊಫೆಸರ್ ಭಗವಾನ್ರವರು ಬರ್ತಾರೆ, ಇನ್ನುಳಿದ ಭಾಷಣಕಾರರು ಬರ್ತಾರೆ, ಹಿರಿಯರು ಬರ್ತಾರೆ, ಅನುಭವಿಗಳು ಬರ್ತಾರೆ, ನೀವೇ ಬರಬೇಕು ಹಾಗೆ ಅಂತ ಹೇಳಿದಾಗ ನನಗೆ ಮೈಸೂರಿನಲ್ಲಿ 3.5 ವರ್ಷ ಪೊಲೀಸ್ ಕಮಿಷನರ್ ಆಗಿದೆ, 1.5 ವರ್ಷ IGP ಸದರ್ನ್ ರೇಂಜ್ ಆಗಿದೆ, ಮತ್ತು ಇನ್ನೊಂದೂವರೆ ವರ್ಷ STF ವೀರಪ್ಪನ ಆಪರೇಷನ್ ಚೀಫ್ ಆಗಿದ್ದೆ. ಸೊ ನಾನು ಒಡನಾಟ ಮೈಸೂರಿನ ಜೊತೆ ಬಹಳಷ್ಟು, ಆ ಬಹಳಷ್ಟು ಒಡನಾಟದಲ್ಲಿ ನಾನು ಒಂದು ಅಂಶ ಗೊತ್ತಿರ್ತಿತ್ತು, ಮೈಸೂರಿನಲ್ಲಿ ಬಹಳಷ್ಟು ಬುದ್ಧಿಜೀವಿಗಳಿದ್ದಾರೆ, ಅವರು ಎಷ್ಟು ಜನ ಬಂದ್ರೂ ಪರವಾಗಿಲ್ಲ, ಅಷ್ಟು ಜನಕ್ಕೆ ಅದ್ರ ಹತ್ರ ವಿಚಾರ ವಿನಿಮಯ ಮಾಡಿಕೊಂಡ್ರೆ ಪ್ರಾಯಶಃ ಅವರ ವಿಚಾರ ನನಗೆ ಬರ್ತದೆ, ನಾವೇನಾರು ಅನಿಸ್ಕೊಂಡಿದ್ದೇನಾದರೂ ಹೇಳಿದ್ರೆ ಅದು ಉಪಯೋಗ ಆಗ್ತದೆ ಅಂತ ಒಂದೇ ಒಂದೊಂದು ನಂಬಿಕೆಯಿಂದ ಇವತ್ತಿನ ಈ ಸಮಾರಂಭಕ್ಕೆ ಬಂದಿದ್ದೇನೆ. ಈ ಸಮಾರಂಭಕ್ಕೆ ಬಂದ ಮೇಲೆ ಅಂತ ಅನಿಸ್ತಿತ್ತು, ಅಕಸ್ಮಾತ್ ಏನಾರ ಈ ಸಮಾರಂಭ ತಪ್ಪಿಸ್ಕೊಂಡು ಬಿಟ್ಟಿದ್ರೆ ಎಂಥ ತಪ್ಪು ಮಾಡಿಬಿಡ್ತಿದ್ದೆ. ಏಕೆಂತಂದರೆ ಈಗ ತಾನೇ ಮಾತನಾಡಿದಂಥ ಹಿರಿಯರು ಹೇಳ್ತಿದ್ರು, ಯಾವುದೋ ಸಮಾರಂಭಕ್ಕೆ ಹೋಗಿದ್ದೆ, ಎಷ್ಟೇ ಗಹನವಾಗಿದ್ರು ಸೀರಿಯಸ್ ಸಮಾರಂಭ ಆದ್ರೂ ಕೂಡ ಆ ಸಮಾರಂಭದಲ್ಲಿ ಕೇವಲ 13 ಜನ ಇದ್ರು, ಎಲ್ಲರಿಗೂ ಬೈದ್ಬಿಟ್ಟು ಬಂದೆ ಹಾಗೆ ಅಂತ ಹೇಳ್ತಿದ್ರು. ಹಾಗೆ ನಿರಾಶೆ ಏನೋ ಆಗಿಲ್ಲ, ಭಾಳ ಸೀರಿಯಸ್ ಲಿಸ್ನರ್ಸ್ ಇದ್ದೀರಿ. ಲಿಸ್ನರ್ಸ್ ಅಂದರೆ ತಪ್ಪಾಗ್ತದೆ, ಪಾರ್ಟಿಸಿಪೆಂಟ್ಸ್ ಇದ್ದೀರಿ, ಭಾಳ ತಪ್ಪಾಗ್ಬಿಡುತ್ತೆ ಲಿಸ್ನರ್ಸ್ ಅಂತಂದರೆ ಪಾರ್ಟಿಸಿಪೆಂಟ್, ವಿಚಾರ ಭಾಗಿಗಳಾಗಿ ಇವತ್ತಿನ ದಿವಸ ವಿಷಯನ ವಿಮರ್ಶೆ ಮಾಡ್ತಕ್ಕಂಥ ವಿಚಾರ ಸಂಕೀರ್ಣವನ್ನು ನಡೆಸ್ಕೊಡ್ತಕ್ಕಂಥ ನೀವಿದ್ದೀರಿ. ಸೊ ಹಾಗಾಗಿ ಕಾಯಕ ಯೋಗಿ ಸಂಸ್ಥೆ ನಡೆಸಿಕೊಂಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ, ಒಬ್ಬ ವ್ಯಕ್ತಿ ಸತ್ತೋಗ್ಬೋದು, ಆ ದೇಹ ಮಣ್ಣಲ್ಲಿ ಮಣ್ಣಾಗೋಗ್ಬಿಡ್ಬೋದು, ಆದರೆ ವಿಚಾರ ಅವರು ನಡೆದುಕೊಂಡಂಥ ರೀತಿ ನೀತಿಗಳು ಆಚರಣೆ ಆಚಾರ ವಿಚಾರಗಳು ಎಂದಿಗೂ ಮಣ್ಣಾಗೋದಿಲ್ಲ, ಅದಕ್ಕೆ ಮರಣನೇ ಇಲ್ಲ ಹಾಗೆ ಅಂತಕ್ಕಂಥ ಒಂದು ವಿಷಯನ ಪ್ರಸ್ತಾಪ ಮಾಡ್ತಕ್ಕಂಥ ವೇದಿಕೆ ಇದು. ಹಾಗಾದರೆ ಅರಸು ಅವರು ಅಮರ ಆಗೋದಾದರೆ ಈ ಖಾಸಗೀಕರಣ ಮತ್ತು ಮೀಸಲಾತಿ ಬಗ್ಗೆ ಪ್ರಸ್ತಾಪ ಎಷ್ಟು ಪ್ರಸ್ತುತ, ಯಾತಕ್ಕೆ ಮಾಡಬೇಕು, ಅದರಿಂದ ನಾವು ನೀವು ಇಲ್ಲಿ ಕೇಳಿ ಈ ವಿಚಾರನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕೆ? ವಿಚಾರ ತಿಳ್ಕೊಂಡಾದಮೇಲೆ ನಮ್ಮ ಜೊತೆನೆಲ್ಲ ಕೆಲವು ವಿಚಾರಗಳನ್ನು ತಗೊಂಡು ಹೋಗ್ಬೇಕೆ? ತಗೊಂಡು ಹೋದ್ಮೇಲೆ ಅದರ ಪರಿಣಾಮ ಏನಾಗಬೇಕು, ಆ ವಿಚಾರವನ್ನು ಎಷ್ಟು ಮಟ್ಟಿಗೆ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಪ್ರಸ್ತುತವಾದಂಥ ವಿಷಯ. ನಾನು ಐ ಎ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಐ ಸ್ಟಿಲ್ ಕಂಟಿನ್ಯೂ ಟು ಬಿ ದಿ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸಲ್ಲಿ ಈ ರಾಜ್ಯಗಳು ಅಂದರೆ ಕರ್ನಾಟಕದಲ್ಲಲ್ಲ, ಇಂಡಿಯಾ ದೇಶದಲ್ಲಲ್ಲ, ಇಡೀ ಪ್ರಪಂಚದಲ್ಲಿ ರಾಜ್ಯಗಳು ಸರ್ಕಾರಗಳು ಯಾಕೆ ಉಗಮ ಆದವು, ರಾಜ್ಯಗಳು ಉಗಮ ಆದವು, ಸರ್ಕಾರಗಳು ಬಂದವು, ಅಸ್ತಿತ್ವಕ್ಕೆ ಬಂದವು ಹಾಗೆ ಅಂತಂದರೆ ಮಾನವನ ಯಾವ ಹಂತದಲ್ಲಿ ಅಂದರೆ ಅಟ್ ವಾಟ್ ಪಾಯಿಂಟ್ ಆಫ್ ಹ್ಯೂಮನ್ ಸಿವಿಲೈಸೇಷನ್ಸ್ ದಿ ಗೌರ್ಮೆಂಟ್ ಹ್ಯಾಡ್ ಟು ಕಮ್ ಇನ್ ಟು ಎಕ್ಸಿಸ್ಟೆನ್ಸ್, ಇಫ್ ದೇ ಹ್ಯಾವ್ ಕಮ್ ಟು ಇನ್ ಟು ಎಕ್ಸಿಸ್ಟೆನ್ಸ್ ಫಾರ್ ವಾಟ್ ರೀಸನ್, ಏನು ಕಾರಣಕ್ಕೋಸ್ಕರ, ಏನು ಮೂಲಭೂತವಾದಂಥ ಸಮಸ್ಯೆ ಏನಾಗಿತ್ತು ಜನಗಳಿಗೆ, ಸರ್ಕಾರ ಬೇಕೇ ಬೇಕೇ ಬೇಕು ಅಂತಕ್ಕಂಥ ಒಂದು ಸಮಸ್ಯೆ ಜನಗಳಿಗೆ ಏನಾಗಿತ್ತು. ಐ ಆಮ್ ನಾಟ್ ಟಾಕಿಂಗ್, ಪ್ಲೀಸ್ ಬೇರ್ ವಿತ್ ಮೀ,
not talking in the context of caste system that is prevailing here in India. No, talking of the world situation, ಪ್ರಪಂಚದ ಒಂದು ವಿಶ್ವದ ಒಂದು ಸಿಚುವೇಶನಲ್ಲಿ ನಾನು ಹೇಳ್ತಿದ್ದೇನೆ. ಅದರಲ್ಲಿ ಹಿಸ್ಟ್ರಿ ಆಫ್ ಪೊಲಿಟಿಕಲ್ ಥಾಟ್ ಅಂತ ಅಂದ್ಕೊಂಡು ವೇರಿಯಸ್ ಪೊಲಿಟಿಕಲ್ ಫಿಲಾಸಫೀಸ್ ಇದೆ. ಅದರಲ್ಲಿ ಹೇಳ್ತಾರೆ ಡಿವೈನ್ ರೈಟ್ ಥಿಯರಿ ಅಂತಾರೆ. ಡಿವೈನ್ ರೈಟ್ ಥಿಯರಿ ಅಂದರೆ ಇಲ್ಲಿ ಆಳುವವರು ರಾಜನಾಗಿರ್ಬೋದು, ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿರ್ಬೋದು, ಅವನ ದೇವದೂತ, ದೇವರ ದೂತ ಇಲ್ಲಿ ಜನರನ್ನು ಸರಿದೂಗಿಸ್ಕೊಂಡು ಹೋಗ್ಬೇಕಂದ್ರೆ, ಜನರನ್ನ ಒಳಿತು ಕೆಡುಕುಗಳನ್ನು ನೋಡ್ಕೊಳ್ಬೇಕು ಹಾಗೆ ಅಂತಂದ್ರೆ, ಆ ಜವಾಬ್ದಾರಿಯನ್ನು ಹೊರತಕ್ಕಂಥ ಕೆಲಸ ಆ ದೇವದೂತನದಾಗಿರ್ಬೇಕು, ಆ ದೇವದೂತನ ಪಾವಿತ್ರತೆಯನ್ನು ಆಳುವವರು ಹೊಂದಿರಬೇಕು ಹಾಗೆ ಅಂತ ಹೇಳ್ತಾರೆ. ಡಿವೈನ್ ರೈಟ್ ಥಿಯರಿ. ಪೇಟ್ರಿಯಾರ್ಕಲ್ ಮೆಟ್ರಿಯಾರ್ಕಲ್ ಥಿಯರಿ ಅಂತಾರೆ, ಎವಲ್ಯೂಷನರಿ ಥಿಯರಿ ಅಂತಾರೆ, ಹಿಸ್ಟಾರಿಕಲ್ ಥಿಯರಿ ಅಂತಾರೆ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತಾರೆ. ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿನಲ್ಲಿ ಸಿಂಗಲ್ ಕಾಂಟ್ರಾಕ್ಟ್, ಡಬಲ್ ಕಾಂಟ್ರಾಕ್ಟ್, ಡೈರೆಕ್ಟ್ ಡೆಮಾಕ್ರಸಿ, ವಾಟ್ ನಾಟ್, ಕಾರ್ಲ್ ಮಾರ್ಕ್ಸಿಸಂ, ಸೋಷಿಯಲಿಸಂ ಎಲ್ಲ ಹೇಳ್ತಾರೆ. ಇವೆಲ್ಲ ಪೊಲಿಟಿಕಲ್ ಫಿಲಾಸಫಿನ, ಇವೆಲ್ಲ ತತ್ವಗಳನ್ನು ಬೋತ್ ಹಾರಿಜೆಂಟಲ್ ಆಗಿ ವರ್ಟಿಕಲ್ ಆಗಿ ಅನಲೈಸ್ ಮಾಡಿ ನಾವು ನೋಡಿದ್ದೆ ಆದರೆ, ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ಲೈಯಿಂಗ್ ಆಲ್ ದೀಸ್ ಗವರ್ನಮೆಂಟ್ಸ್, ಆಲ್ ದೀಸ್ ಅಂದರೆ ಇಡೀ ಪ್ರಪಂಚದಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳ ಬುನಾದಿ ಏನಪ್ಪಾ ಅಂತಂದರೆ, ಟು ಪ್ರೊಟೆಕ್ಟ್ ದಿ ವೀಕ್ ಫ್ರಮ್ ದಿ ಸ್ಟ್ರಾಂಗ್. ಬಲಹೀನನನ್ನು ಬಲ ಉಳ್ಳವರ ಮುಷ್ಟಿಯಿಂದ ಕಾಪಾಡೋದೇ ಎಲ್ಲ ಸರ್ಕಾರಗಳ ಧರ್ಮ.